ನಮಸ್ಕಾರ. ಸದಾ ದುಡ್ಡಿನ ನೋವು, ಸದಾ ಆಸ್ತಿಯ ನೋವು, ಸದಾ ಸಾಲಬಾಧೆಯ ನೋವು ಕಾಡುವ ರಾಶಿ ನಕ್ಷತ್ರಗಳು ಯಾವ್ಯಾವು ನೋಡ್ರಿ. ಈ ಮಕರ ರಾಶಿ, ಕುಂಭರಾಶಿ, ಮೇಷ ರಾಶಿ ಲೈಫ್ ಟೈಮ್ ಸಾಲದ ರಾಶಿಗಳು ಅಂತ ಹೇಳ್ತೇವೆ. ಯಾಕೆಂದರೆ ಒಂದು ಕಡೆ ಫೋಕಸ್ ಮಾಡಲ್ಲ, ಒಂದು ಉದ್ಯೋಗಕ್ಕೆ ಫೋಕಸ್ ಮಾಡಲ್ಲ, ಒಂದು ಜಾಬಿಗೆ ಫೋಕಸ್ ಮಾಡಲ್ಲ, ಒಂದು ವ್ಯಾಪಾರಕ್ಕೆ ಫೋಕಸ್ ಮಾಡಲ್ಲ, ಒಂದು ಕೃಷಿ ವ್ಯವಸಾಯಕ್ಕೆ ಫೋಕಸ್ ಮಾಡಲ್ಲ, ಒಂದು ರಾಜಕೀಯಕ್ಕೆ ಫೋಕಸ್ ಮಾಡಲ್ಲ, ಒಂದು ಫಿಲ್ಮ್ ಲ್ಯಾಂಡಿಗೆ ಫೋಕಸ್ ಮಾಡಲ್ಲ. ಈ ವಿಚಾರದಲ್ಲಿ ದುಡ್ಡಿನ ಒಂದು ಸಮಸ್ಯೆಗಳು, ಸಾಲಬಾಧೆ ಸಮಸ್ಯೆಗಳು, ಆಸ್ತಿ ವಿಚಾರದಲ್ಲಿ ಸಮಸ್ಯೆಗಳು ಈ ಮಕರ ರಾಶಿ, ಕುಂಭರಾಶಿ, ಮೇಷರಾಶಿಯವರಿಗೆ ಸದಾ ಕಾಡ್ತಾನೆ ಇರುತ್ತೆ. ಇನ್ನು ವೃಷಭ ರಾಶಿಯವರು ಮತ್ತು ಸಿಂಹ ರಾಶಿನವರು ಫ್ಯಾಮಿಲಿ ಚೆನ್ನಾಗಿರಲಿ, ಕುಟುಂಬ ಚೆನ್ನಾಗಿರಲಿ, ಅಣ್ಣ ತಮ್ಮ ಅಕ್ಕ ತಂಗಿ ಅವರು ಇವರು ಎಲ್ಲ ಚೆನ್ನಾಗಿರಲಿ, ಬಂಧು ಬಾಂಧವರು ಚೆನ್ನಾಗಿರಲಿ ಅಂತಂದ್ಬಿಟ್ಟು ಸಾಲಬಾಧೆಗಳಿಗೆ ಸಿಗಾಕಂತಾರೆ. ಇನ್ನು ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿನವರು ಆ ಬಿಸ್ನೆಸ್ ಮಾಡೋಣ, ಈ ವ್ಯಾಪಾರ ಮಾಡೋಣ, ಸಾಫ್ಟ್ವೇರ್ ಫೀಲ್ಡಲ್ಲಿ ಇರ್ತಾರೆ, ಇನ್ನೊಂದು ಮಾಡೋಕ್ಕೋಗಿ ಮತ್ತೊಂದು ಮಾಡೋಕ್ಕೋಗಿ ಕೆಲಸಗಳಲ್ಲಿ ಇನ್ನೊಂದು ಮಾಡೋಣ ವ್ಯಾಪಾರ, ಆ ಹೋಟಲ್ ಮಾಡೋಣ, ಈ ಹೋಟಲ್ ಮಾಡೋಣ, ಇನ್ನೊಂದು ಮಾಡೋಣ ಅಂತಂದು ಸಾಲಬಾಧೆಗಳಿಗೆ, ದುಡ್ಡಿನ ಸಮಸ್ಯೆಗಳಿಗೆ, ಆಸ್ತಿ ವಿಚಾರದಲ್ಲಿ ತೊಂದರೆಗಳು, ಅನುಭವಿಸ ಪರಿಸ್ಥಿತಿಗಳು ಬಂದೇ ಬರುತ್ತೆ. ಇನ್ನು ಧನುರಾಶಿ, ಪೂರ್ವಾಷಾಢ ನಕ್ಷತ್ರದವರು ಇವರು ಭಾಳ ಸ್ಟ್ಯಾಂಡರ್ಡು ಸ್ಟ್ರಾಟಜಿಗಳು ಮಾಡ್ತಾರೆ, ದುಡ್ಡಿನ ವ್ಯಕ್ತಿಗಳ ಜೊತೆಗೇ ಇರ್ತಾರೆ, ದುಡ್ಡಿನ ವ್ಯಕ್ತಿಗಳ ಜೊತೆನೇ ಸಂಪರ್ಕ ಮಾಡ್ತಿರ್ತಾರೆ. ಎಲ್ಲಿ ಲಾಭ ಇರುತ್ತೋ ಇವರು ಅಂತರ್ ಜೊತೆ ಮಾತ್ರ ಇರಲಿಕ್ಕೆ ಇಷ್ಟಪಡ್ತಾರೆ. ಇನ್ನು ಮೀನರಾಶಿಯವರು ಇವ್ರಿಗೆ ಏನು ಅಂತಂದರೆ ಈ ಬಿಸ್ನೆಸ್ಸು ಮಾಡೋಕ್ಕೆ ಹೋಗ್ತಾರೆ, ಬಿಸ್ನೆಸ್ ವಿಚಾರದಲ್ಲಿ ಕ್ಲಿಕ್ಕಾಗಲ್ಲ. ಸ್ವಲ್ಪ ಮೀನರಾಶಿನರು ಜಾಬ್ಗಳು ಮಾಡಿದರೆ, ಉದ್ಯೋಗಗಳು ಮಾಡಿದರೆ ಚೆನ್ನಾಗೆ ಕ್ಲಿಕ್ಗಳು ಆಗ್ತೀರಾ. ಇನ್ನು ಮಿಥುನ ರಾಶಿ, ಆರಿದ್ರ ನಕ್ಷತ್ರದವರು ಸಾಲಬಾಧೆಗಳಿಗೆ ಸಿಗಾಕಂತಾರೆ, ದುಡ್ಡಿನ ವಿಚಾರದಲ್ಲಿ, ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಸಿಗಾಕೋಣ ಅಂತ ಲಕ್ಷಣಗಳಿರುತ್ತೆ. ಮತ್ತು ಈ ಕನ್ಯಾ ರಾಶಿನರು, ಈ ಕನ್ಯಾ ರಾಶಿನವರು ಸ್ವಲ್ಪ ಶಾರ್ಪ್ ಇರ್ತಾರೆ, ಅಷ್ಟು ಬೇಗ ಸಾಲಬಾಧೆಗಳಿಗೆ ಸಿಗಾಕಣಲ್ಲ. ಇನ್ನು ಮಿಥುನ ರಾಶಿಯವರು ಪುನರ್ವಸು ಆಗ್ಬೋದು, ಮಿಥುನ ರಾಶಿ ಮೃಗಶಿರ ಆಗ್ಬೋದು, ಇವರಿಗೆ ಸ್ವಲ್ಪ ದುಡ್ಡಿನ ಸಮಸ್ಯೆ, ಸಾಲಬಾಧೆ ಸಮಸ್ಯೆ, ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳು ಖಂಡಿತವಾಗ್ಲೂ ಇದ್ದೇ ಇರುತ್ತೆ ನೋಡ್ರಿ. ಯಾಕೆಂದರೆ ಇವೆಲ್ಲ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಹೋಗಬೇಕು. ಹಂಗಾಗಿ ಜ್ಯೋತಿಷಿಗಳಾಗಿ ನಾವು ಈ ಒಂದು ದುಡ್ಡಿನ ವಿಚಾರದಲ್ಲಿ, ಹಣಕಾಸಿನ ಸಮಸ್ಯೆ, ಸಾಲಬಾಧೆ ಸಮಸ್ಯೆ, ಆಸ್ತಿ ವಿಚಾರದಲ್ಲಿ ಸಮಸ್ಯೆಗಳು ಇವೆಲ್ಲ ಯಾಕೆ ಬರುತ್ತೆ ಅನ್ನೋದು ಎಕ್ಸ್ಪೀರಿಯನ್ಸ್ ಮೇಲೆ ನಾವು ಹೇಳಬೇಕಾಗುತ್ತೆ. ಸಾಕಷ್ಟು ಹಲವಾರು ಜಾತಕಗಳು ನೋಡಿ 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 ಈಗ ಡಾಕ್ಟರ್ಸ್ಗಳು ಈ ಪೇಷಂಟ್ಸ್ನ ನೋಡಿ ನೋಡಿ ಎಕ್ಸ್ಪರ್ಟ್ ಆಗಿಬಿಟ್ಟಿರ್ತಾರೆ. ಆ ರೀತಿ ಇದೆಲ್ಲ ಅನುಭವದ ಮೇಲೆ ನಾವು ಹೇಳ್ತಾ ಹೋಗ್ತೀವಿ. ಜ್ಯೋತಿಷಿಗಳಾಗಿ ಮಾರ್ಗದರ್ಶನ ಮಾಡೋದು ನಮ್ಮ ಡ್ಯೂಟಿ. ಯಾವ ಜ್ಯೋತಿಷಿಗಳು ದೇವರಲ್ಲ, ಪವಾಡ ಪುರುಷರಲ್ಲ. ಅರ್ಥ ಆಯ್ತಾ? ನಮಸ್ಕಾರ.